160 ವರ್ಷಗಳ ರೈಲ್ವೆ ಇತಿಹಾಸ ಕ್ಯಾಮೆರಾದಲ್ಲಿ ಸೆರೆಯಾದ ಆ ದಿನಗಳ ನೆನಪು ಅಪರೂಪದ ಫೋಟೋಗಳ ಝಲಕ್ ಇದುವೇ ಈ ಹೊತ್ತಿನ ವಿಶೇಷ ಸವಿಸವಿ ನೆನಪು ನಾನು ವಿಜಯ ರೈಲು ಬ್ರಿಟಿಷರು ಭಾರತಕ್ಕೆ ಕೊಟ್ಟ ಅನುರೂಪದ ಕೊಡುಗೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಕೇವಲ 65 ವರ್ಷಗಳಾದರೆ ಭಾರತೀಯ ರೈಲ್ವೆ ಇಲಾಖೆಗೆ 160 ವರ್ಷಗಳ ಭವ್ಯ ಇತಿಹಾಸವಿದೆ ರಾಜ ಮಹಾರಾಜರ ರಾಜ್ಯಭಾರ ಇಂಗ್ಲಿಷರ ಆಡಳಿತ ಸ್ವಾತಂತ್ರ್ಯ ಭಾರತದ ಅಭಿವೃದ್ಧಿ ಇದೆಲ್ಲದಕ್ಕೂ ಸಾಕ್ಷಿಯಾಗಿದೆ ರೈಲ್ವೆ ಇಲಾಖೆ ವೆಂಕಟಪ್ಪ ಆರ್ಟ್ ಗ್ಯಾಲರಿಯಲ್ಲಿ ರೈಲ್ವೆ ಇಲಾಖೆಯ ಕೆಲವು ಅಪರೂಪದ ಫೋಟೋಗಳನ್ನು ಪ್ರದರ್ಶನಕ್ಕೆ ಇಡಲಾಗಿದೆ ಆ ಅಪರೂಪದ ಚಿತ್ರಗಳು ನಿಮಗಾಗಿ ಸದಾ ಕಪ್ಪು ಹೊಗೆಯನ್ನ ಉಗುಳ್ತಾ ಹೋಗ್ತಾ ಇದ್ದ ರೈಲಿಗೆ ಉಗಿಬಂಡಿ ಅಂತಾನೆ ಕರೀತಾ ಇದ್ರು ಆದ್ರೆ ಈಗಿನ ರೈಲುಗಳಲ್ಲಿ ಹೊಗೆಯೇ ಇಲ್ಲ ಕಲ್ಲಿದ್ದಲಿನಿಂದ ಓಡ್ತಾ ಇದ್ದ ಉಗಿಬಂಡಿ ಡೀಸೆಲ್ಗೆ ಬದಲಾಗಿದ್ದು ಇದೀಗ ವಿದ್ಯುತ್ ಶಕ್ತಿಯಲ್ಲಿ ಶರವೇಗಕ್ಕೆ ಸಾಕ್ಷಿಯಾಗಿತ್ತು ಎಲ್ಲವೂ ತಂತ್ರಜ್ಞಾನದ ಬದಲಾವಣೆಗೆ ಸಾಕ್ಷಿ ನೂರ 160 ವರ್ಷಗಳ ಭವ್ಯ ಇತಿಹಾಸ ಹೊಂದಿರುವ ಭಾರತೀಯ ರೈಲ್ವೆ ತನ್ನ ಬಳಿ ಇರುವ ಕೆಲವು ಅಪರೂಪದ ಫೋಟೋಗಳನ್ನ ಪ್ರದರ್ಶನಕ್ಕಿಟ್ಟಿದೆ ಬೆಂಗಳೂರಿನ ವೆಂಕಟಪ್ಪ ಆರ್ಟ್ ಗ್ಯಾಲರಿಯಲ್ಲಿ ನಡೆದ ಈ ಪ್ರದರ್ಶನ ಜನರಲ್ಲಿ ಸಾಕಷ್ಟು ಕುತೂಹಲ ಕೆರಳಿಸುವಲ್ಲಿ ಯಶಸ್ವಿಯಾಯಿತು ನೀವಿಲ್ಲಿ ಎಂಜಿನ್ನೊಂದನ್ನು ಸ್ಟೇಷನ್ನೊಳಗೆ ಸೇರಿಸೋದಕ್ಕೆ ಆನೆಗಳ ಸಹಾಯ ಪಡಿತಾ ಇರೋ ದೃಶ್ಯವನ್ನು ನೋಡಬಹುದು ಅಷ್ಟೇ ಯಾಕೆ ಸಾಮಾನು ಹೊತ್ತ ಗೂಡ್ಸ್ ಗಾಡಿಗಳಿಗೆ ಎತ್ತಿನ ಗಾಡಿಯೇ ಎಂಜಿನ್ನಂತೆ ಕೆಲಸ ಮಾಡುವ ಅಪರೂಪದ ಫೋಟೋಗಳು ಇಲ್ಲಿವೆ ಇದಕ್ಕೆ ಬುಲ್ಲಕ್ ಟ್ರೈನ್ ಅಂತ ಕರೀತಾ ಇದ್ರು ನೂರು ವರ್ಷಕ್ಕೂ ಹಳೆಯ ರೈಲ್ವೆ ಸ್ಟೇಷನ್ ಜಟಕ ಗಾಡಿಯಲ್ಲಿ ಬರುವ ಪ್ರಯಾಣಿಕರು ಲ್ಯಾಟಿನ್ನ ಬೆಳಕಲ್ಲಿ ಕೆಲಸ ಮಾಡುವ ಸ್ಟೇಷನ್ ಮಾಸ್ಟರ್ ಗತಕಾಲವನ್ನ ಕಣ್ಣುಂದೆ ತರುತ್ತವೆ ರೈಲ್ವೆ ಸ್ಟೇಷನ್ನ ಒಳಗಡೆ ನಡೆಯುವ ಚಟುವಟಿಕೆಗಳು ಇಲ್ಲಿಯ ಫೋಟೋಗಳಲ್ಲಿ ಸೆರೆಯಾಗಿವೆ ಹಳೆಯ ಫೋಟೋಗಳನ್ನು ನೋಡ್ತಾ ಅಂದಿನ ದಿನಗಳನ್ನ ಮೆಲುಕು ಹಾಕುವ ಇತಿಹಾಸ ಪ್ರಿಯರು ಇಲ್ಲಿ ಸಾಮಾನ್ಯ ಅಲ್ಲದೆ ಮಕ್ಕಳಿಗೆ ಫೋಟೋಗಳನ್ನ ತೋರಿಸ್ತಾ ಅಂದಿನ ದಿನಗಳನ್ನ ತಿಳಿಸುವ ಪ್ರಯತ್ನದಲ್ಲಿರ್ತಾರೆ ಪೋಷಕರು ನಮ್ಮ ರಾಷ್ಟ್ರ ಲಾಂಛನವನ್ನ ಎಂಜಿನ್ನ ಮುಂದೆ ಪ್ರದರ್ಶಿಸುವ ರೈಲು ಭಾರತದ ಪ್ರಗತಿಯನ್ನ ಮುಂದಕ್ಕೆ ಹೊತ್ತೊಯ್ಯುವ ಅನುಭವ ನೀಡುತ್ತೆ
ಕಿಲೋಮೀಟರ್ ಉದ್ದದ ರೈಲ್ವೆ ಭೋಗಿಗಳು, ಎಂಜಿನ್ಗೆ ಕಲ್ಲಿದ್ದಲು ತುಂಬುವ ರೈಲು ಚಾಲಕ, ಹಳಿಯುದ್ದಕ್ಕೂ ಹಾರುವ ಕೆಂಪು ಹಸಿರು ಬಾವುಟಗಳು ಭಾರತೀಯ ರೈಲ್ವೆಯ 160 ವರ್ಷಗಳ ಭವ್ಯ ಇತಿಹಾಸಕ್ಕೆ ಸಾಕ್ಷಿ ನೀಡುತ್ತಿವೆ. ಇದು ನಮ್ಮದು 160 ವರ್ಷದ ಇತಿಹಾಸದ್ದು, ಇದೆಲ್ಲ ತೋರಿಸಿದ್ದೀವಿ ನಾವು. ನಮ್ಮ ರೈಲ್ವೇಸ್ ಹೆಂಗೆ ಡೆವಲಪ್ ಆಗಿದೆ, ಆವಾಗ ಫಸ್ಟ್ ಟ್ರೈನ್ ಓಡಿದ್ದು ಅದ್ರ ಬಗ್ಗೆ, ಆಮೇಲೆ ಈಗ ಪ್ರೆಸೆಂಟ್ ಏನು ಓಡ್ತಾ ಇದೆ ಅದದ್ದು ನೀವು ಚೇಂಜ್ ನೋಡ್ಬೋದು. ಫರ್ದರು ಈ ನಮ್ಮ ಬುಲಕ್ ಕಾಟು ಇದನ್ನು ಇದೆಲ್ಲ ಪಬ್ಲಿಕ್ ನೋಡಿ ಭಾಳ ಖುಷಿಪಟ್ಟರು. ಆಮೇಲೆ ಪಾರ್ಟಿಷನ್ನು ಇದ್ರದ್ದು ಭಾಳ ಇದಾಯಿತು, ಅವ್ರಿಗೂ ಒಂಥರ ದುಃಖ ಆಯಿತು ನೋಡಿ ಎಷ್ಟು ಜನ ಇದಾದರು ಅಂತ. ಅದೆಲ್ಲ ನಾವು ಇಲ್ಲಿ ಡಿಪಿಕ್ಟ್ ಮಾಡಿದ್ದೀವಿ ಎಕ್ಸಿಬಿಷನು. ರೆಸ್ಪಾನ್ಸು ಚೆನ್ನಾಗಿದೆ, ಸ್ಕೂಲ್ ಚಿಲ್ಡ್ರನ್ ಎಲ್ಲ ಒಂಥರ ಎಜುಕೇಟಿವ್ ಆಗಿತ್ತು ಅವ್ರಿಗೂ. ನಮ್ಮ ಹಿಂದಿನ ದಿನಗಳನ್ನು ಗುರುತಿಸುವ, ಆ ಮೂಲಕ ನಮ್ಮ ಬೆಳವಣಿಗೆ ಕಂಡು ಖುಷಿ ಪಡುವ ಈ ಪ್ರದರ್ಶನ ಸಾಕಷ್ಟು ಜನರನ್ನ ತನ್ನತ್ತ ಸೆಳೆಯುವಲ್ಲಿ ಯಶಸ್ವಿಯಾಯಿತು. ಭಾರತೀಯ ರೈಲ್ವೆಯ ಇತಿಹಾಸ ಎಂದ್ರೆ ಭಾರತದ ಇತಿಹಾಸ ಎಂದೇ ಅರ್ಥ. ಕಲ್ಲಿದ್ದಲಿಂದ ಓಡ್ತಾ ಇದ್ದ ರೈಲು ಎಲೆಕ್ಟ್ರಿಕಲ್ ರೈಲಾಗಿ ಬದಲಾಗೋದ್ರಲ್ಲಿ ಭಾರತದಲ್ಲೂ ಏನೇನೆಲ್ಲ ಆಗಿದೆ ಅಂತ ಗುರುತಿಸಬಹುದು. ಇದೇ ಫೋಟೋಗಳಲ್ಲಿ ಭಾರತದ ರಾಜಕೀಯ ಹಾಗೂ ಸಾಮಾಜಿಕ ಸ್ಥಿತ್ಯಂತರವನ್ನು ನಾವು ಗಮನಿಸಬಹುದು. ಭಗತ್ ಸಿಂಗ್ ಅಂದ ತಕ್ಷಣ ನಮಗೆ ಒಂದು ಫೋಟೋ ಕಣ್ಮುಂದೆ ಬರುತ್ತೆ. ಶಾಲಾ ಪುಸ್ತಕದಲ್ಲಿ ಕಾಣುವ ಹುರಿ ಮೀಸೆಯ ಹ್ಯಾಟ್ ಧರಿಸಿದ ತರುಣನ ಚಿತ್ರ. ಆದ್ರೆ ಇಲ್ಲಿ ಒಂದು ಫೋಟೋ ಇದೆ. ಬ್ರಿಟಿಷರ ಕ್ಯಾಬಿನೆಟ್ಗೆ ಬಾಂಬ್ ಇಟ್ಟ ಭಗತ್ ಸಿಂಗ್ ಸಿಕ್ಕಿಬಿದ್ದಿದ್ದು ಲಾಹೋರ್ನ ರೈಲ್ವೆ ಸ್ಟೇಷನ್ ಒಂದರಲ್ಲಿ. ರೈಲ್ವೆ ಪೊಲೀಸ್ ಅಧಿಕಾರಿಯೊಂದಿಗೆ ಮಾತನಾಡ್ತಾ ಇರೋ ಭಗತ್ ಸಿಂಗ್ನ ಈ ಚಿತ್ರ ನೋಡ್ತಿದ್ರೆ ಭಗತ್ ಸಿಂಗ್ ನನ್ನ ಕಣ್ಣೆದುರು ನೋಡಿದ ಥ್ರಿಲ್ ಕೊಡುತ್ತೆ. ಅಂತೆಯೇ ಇಡೀ ದೇಶವನ್ನೇ ತನ್ನ ಒಂದು ಮಾತಿನಿಂದ ಮಣಿಸ್ತಾ ಇದ್ದ ಗಾಂಧೀಜಿ ಸದಾ ಪ್ರವಾಸ ಮಾಡ್ತಾ ಇದ್ದುದು ಮಾತ್ರ ರೈಲಿನ 3ನೇ ದರ್ಜೆಯ ಬೋಗಿಯಲ್ಲಿ. ಅವರನ್ನ ನೋಡೋದಕ್ಕೆ ಸದಾ ಜನ ಕಿಕ್ಕಿರಿದು ನಿಂತಿರುವ ದೃಶ್ಯಗಳು ಇಲ್ಲಿ ಸೆರೆಯಾಗಿವೆ. ಭಾರತ ಪಾಕಿಸ್ತಾನ ವಿಭಜನೆಯಾದಾಗ ಪಾಕಿಸ್ತಾನದಿಂದ ಬರುವ ಹಿಂದೂಗಳಿಗಾಗಿ ಮತ್ತು ಭಾರತದಿಂದ ಅಲ್ಲಿಗೆ ತೆರಳುವ ಮುಸಲ್ಮಾನರಿಗಾಗಿ ವಿಶೇಷ ರೈಲುಗಳನ್ನು ಬಿಡಲಾಗಿತ್ತು. ತುಂಬಿ ತುಳುಕುವ ಈ ರೈಲು ಅಂದಿನ ದಿನಕ್ಕೆ ಸಾಕ್ಷಿಯಾಗಿ ನಿಂತಿದೆ. ಅಲ್ಲದೆ ಪ್ರತಿ ರೈಲ್ವೆ ಸ್ಟೇಷನ್ನಲ್ಲೂ ಹಿಂದೂ ಕ್ಯಾಂಟೀನ್ ಮತ್ತು ಮೊಹಮ್ಮದೀನ್ ಕ್ಯಾಂಟೀನ್ ಅಂತ ಎರಡು ರೀತಿಯ ಕ್ಯಾಂಟೀನ್ಗಳಿರ್ತಿತ್ತು. ಈ ಚಿತ್ರಗಳು ಅಂದಿನ ಸಾಮಾಜಿಕ ಸ್ಥಿತಿಗೆ ಕನ್ನಡಿ ಹಿಡಿಯುವಂತಿದೆ. ಇಲ್ಲಿಯ ಫೋಟೋಗಳನ್ನ ನೋಡ್ತಿದ್ರೆ ಇತಿಹಾಸದ ಪುಟಗಳನ್ನ ತಿರುವಿ ಹಾಕಿದ ಅನುಭವ. ಒಂದೊಂದು ಚಿತ್ರವು ಒಂದೊಂದು ಕಥೆ ಹೇಳುತ್ತವೆ. ನೋಡುಗರ ಕಣ್ಮುಂದೆ ಇತಿಹಾಸವನ್ನ ಪುನರ್ ಸೃಷ್ಟಿಸುತ್ತವೆ ಅಂತಾರೆ ನೋಡುಗರು. ನನ್ಗೆ ತಿರ್ಗಾ ಹಿಸ್ಟ್ರಿ ಓದಂಗಾಯ್ತು, ಯಾಕಂದ್ರೆ ನಾನು ಎಷ್ಟು ಮರ್ತೋಗಿತ್ತು ಎಷ್ಟೊಂದು ಗೊತ್ತಿರಲಿಲ್ಲ. ಆದ್ರೆ ಇಲ್ಲೆಲ್ಲ ನೋಡಿ ನಂಗೆ ತಿರ್ಗಾ ಜ್ಞಾಪಕ ಬರ್ತಾ ಇದೆ. ನನ್ಗೆ ಗೊತ್ತಿರಲಿಲ್ಲ ಹೈದರಾಬಾದ್ನ ನಂಪಲ್ಲಿ ಅಂತ ಕರೀತಾರೆ. ಎಷ್ಟೊಂದು ಸರಿ ಹೈದರಾಬಾದ್ ಹೋಗೂ. ಆಮೇಲೆ ಗಾಂಧೀಜಿ 3rd ಕ್ಲಾಸಲ್ಲಿ ಟ್ರಾವೆಲ್ ಮಾಡ್ತಾರೋದು ಅದನ್ನು ಗೊತ್ತಿರಲಿಲ್ಲ. ಆಮೇಲೆ ಭಗತ್ ಸಿಂಗ್ ಇಲ್ಲಿ ರೈಲ್ವೆ ಸ್ಟೇಷನಲ್ಲಿ ಇದ್ದಿದ್ದು ರಿಟೈನ್ ಮಾಡಿದ್ದು ಅದನ್ನು ಗೊತ್ತಿರಲಿಲ್ಲ. ಆಮೇಲೆ ಒಂದು ತುಂಬ ಚೆನ್ನಾಗಿರೋ ಫೋಟೋಗ್ರಾಫ್ ಅಂದರೆ ಅಂಬಾಲ ಸ್ಟೇಷನಲ್ಲಿ ಇಂಡಿಪೆಂಡೆನ್ಸ್ ಟೈಮಲ್ಲಿ ಹೋಗಿದ್ದು ರೈಲ್ವೆ ಸ್ಟೇಷನ್ ರೈಲ್ವೆ ಕೋಚ್ನ ಆ ಫೋಟೋಗ್ರಾಫ್ ತುಂಬ ಚೆನ್ನಾಗಿ ತೆಗಿತಾರೆ. ಆಮೇಲೆ ತುಂಬ ಇಷ್ಟ ಆಯಿತು, ತುಂಬ ಎಜುಕೇಷನಲ್ ಆಗಿ ಇನ್ಫಾರ್ಮೇಟಿವ್ ಆಗಿತ್ತು. ವಿದ್ಯಾರ್ಥಿಗಳಿಗೆ ಅಪಾರವಾದ ಮಾಹಿತಿ ನೀಡುವ ಈ ಪ್ರದರ್ಶನ ಅನೇಕ ಕುತೂಹಲಕರ ಸಂಗತಿಗಳನ್ನು ಪ್ರದರ್ಶಿಸುವ ಮೂಲಕ ದೊಡ್ಡವರಿಗೂ ರಸದೌತಣ ನೀಡುತ್ತೆ.
ಇಂಥ ಅಪರೂಪದ ಫೋಟೋಗಳನ್ನು ನೋಡಬೇಕು ಅಂದರೆ ಬೆಂಗಳೂರಿನ ಮುಖ್ಯ ರೈಲ್ವೆ ಸ್ಟೇಷನ್ನ ಮೊದಲನೇ ಪ್ಲಾಟ್ಫಾರ್ಮ್ನಲ್ಲಿ ಸದಾಕಾಲ ಪ್ರದರ್ಶನವಿರುತ್ತೆ. ಆಸಕ್ತಿ ಇದ್ದವರು ಖಂಡಿತ ಮಿಸ್ ಮಾಡ್ಕೋಬೇಡಿ. ಬೆಂಗಳೂರಿನಿಂದ ಕ್ಯಾಮ್ರಾಮನ್ ಮಂಜು ಜೊತೆ ರಜನಿ ಎಂಜಿ, ಸುವರ್ಣ ನ್ಯೂಸ್. ಅಂದಿನ ರೈಲಿಗೂ ಇಂದಿನ ರೈಲಿಗೂ ಸಾಕಷ್ಟು ವ್ಯತ್ಯಾಸಗಳಿವೆ. ಆಧುನಿಕ ಯುಗದ ಭರಾಟೆಯಿಂದಾಗಿ ರೈಲುಗಳಲ್ಲೂ ಸಾಕಷ್ಟು ಬದಲಾವಣೆಗಳಾಗಿವೆ. ಇದುವೇ ಹೊತ್ತಿನ ವಿಶೇಷ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ಸುವರ್ಣ ನ್ಯೂಸ್ ನೋಡ್ತಾ ಇರಿ.